ಇನ್ನು ಶ್ರೀರಾಮರ ಶೋಭಾಯಾತ್ರೆ ಇತ್ತು. ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಸಲಾಗಿತ್ತು. ಕಲ್ಲು ತೂರಾಟ ನಡೆಸಿದಂತಹ ವೇಳೆ ಒಂದಷ್ಟು ಅವಘಡಗಳು ಸೃಷ್ಟಿಯಾಗಿತ್ತು. ಇದ್ರ ಬಗ್ಗೆ ಬಿಜೆಪಿ ಒಬ್ಬರು ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನೆಲ್ಲ ಕೊಟ್ಟಿದ್ದಾರೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನಿ. ವಿಚಾರವಾಗಿ ಕೋಲಾರ ಜಿಲ್ಲೆಯ ಮುಳುಬಾಗಿಲು ಪಟ್ಟಣದಲ್ಲಿ ನಡೆದಂತಹ ಈ ಒಂದು ಘಟನೆ, ಕಲ್ಲು ತೂರಾಟದ ಘಟನೆಯನ್ನ ತೀವ್ರವಾಗಿ ಖಂಡಿಸ್ತೇನೆ ಅಂತ ವೈ ಎ ನಾರಾಯಣ ಸ್ವಾಮಿ ತಿಳಿಸಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಎಚ್ಚನಹಳ್ಳಿ ಗ್ರಾಮದಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದವರು. ಎಚ್ಚನಹಳ್ಳಿ ಗ್ರಾಮದಲ್ಲಿ ಬಿಜೆಪಿ ಮುಖಂಡ ವೈ ಎ ನಾರಾಯಣ ಸ್ವಾಮಿ ಈ ಒಂದು ಘಟನೆಯನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ಬಿಜೆಪಿ ಪೊಲೀಸರು ಇರಬೇಕಾದ್ರೆ ಇಂತಹ ಘಟನೆಗಳನ್ನ ಸಹಿಸಲು ಸಾಧ್ಯವಿಲ್ಲ ಅಂತ ಕೂಡ ಹೇಳಿರುವಂತದ್ದು. ಜೊತೆಗೆ ಕೂಡಲೇ ಪೊಲೀಸ್ ಇಲಾಖೆ ಆರೋಪಿಗಳನ್ನ ಬಂಧಿಸಿ ಸರಿಯಾದ ಒಂದು ಕ್ರಮವನ್ನ ಮಾಡಬೇಕಾಗಿದೆ. ಜೊತೆಗೆ ಕೂಡಲೇ ಪೊಲೀಸ್ ಇಲಾಖೆ ಗೂಂಡಾ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸಬಾರದು ಅಂತ ಕೂಡ ಹೇಳಿರುವಂಥದ್ದು. ಜೊತೆಗೆ ಇದಕ್ಕೆ ಏನು ಕ್ರಮವನ್ನು ಕೈಗೊಳ್ಬೇಕು, ಕ್ರಮವನ್ನು ಕೈಗೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಸ್ವಗ್ರಾಮಕ್ಕೆ ಶ್ರೀರಾಮನವಮಿ ಹಬ್ಬಕ್ಕೆ ಆಗಮಿಸಿದಾಗ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮಾವಿನ ವ್ಯಾಪಾರ ವಿರೋಧದ ಕುರಿತು ಇದ್ರ ಬಗ್ಗೆನೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೈತರಿಗೆ ಅನ್ಯಾಯವಾಗಬಾರದಿಂದ ವೈ ಎ ನಾರಾಯಣ ಸ್ವಾಮಿ, ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಬಾರದು. ಜೊತೆಗೆ ರೈತ ಬೆಳೆದ ಬೆಳೆ ಏನಿದೆ, ಜಾತಿ ಧರ್ಮ ತಂದು ಅನ್ಯಾಯ ಮಾಡಬೇಡ್ರಿ, ಈ ರೀತಿ ಇದು ಸಂಕಷ್ಟದ ಸಮಯ, ಇಂಥ ಸಂದರ್ಭದಲ್ಲೂ ಕೂಡ ಈ ರೀತಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಜೊತೆಗೆ ಗುಂಪುಗಳು ಕಟ್ಟಿಕೊಂಡು ಇಷ್ಟೇ ಬೆಲೆಗೆ ನೀಡಬೇಕು ಅಂತ ಒತ್ತಡವನ್ನು ಕೂಡ ಹಾಕಬಾರ್ದು ಅಂತ ಹೇಳಿದ್ದಾರೆ. ಒತ್ತಡ ಹೇಗೆ ರೈತರಿಗೆ ಅನ್ಯಾಯ ಮಾಡಲು ಅವಕಾಶವನ್ನು ನಾವು ಕೊಡುವುದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ನಾನು ಇದೇ ತಾಲೂಕಿನ ಮಾವು ಬೆಳೆಯುವ ರೈತನಾಗಿದ್ದು ರೈತನಾಗಿ ಹೇಳ್ತಾ ಇದ್ದೀನಿ, ಈ ರೀತಿಯಾಗಿ ರೈತರಿಗೆ ಅನ್ಯಾಯ ಮಾಡಬೇಡಿ. ಜೊತೆಗೆ ತಾಲೂಕಿನ ಓಎನ್ ಮುಂಬರುವ ವಿಧಾನಸಭೆ ಚುನಾವಣೆ ಇದೆ, ಸ್ಪರ್ಧೆ ಕುರಿತು ಕೂಡ ಎಲ್ಲೂ ಹೇಳಿಕೆಯನ್ನು ನಾನು ಕೊಟ್ಟಿಲ್ಲ. ಜೊತೆಗೆ ಅಭ್ಯರ್ಥಿ ವಿಚಾರವಾಗಿ ಹೈಕಮಾಂಡ್ ತೀರ್ಮಾನ ಅಂತ ಸ್ಪಷ್ಟನೆ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ತಾಲೂಕಿನ ಬಿಜೆಪಿ ಅಭ್ಯರ್ಥಿ ಗೆಲ್ಲುವುದು ನಿಶ್ಚಿತ ಅಂತ ವೈ ಎ ನಾರಾಯಣ ಸ್ವಾಮಿ ತಿಳಿಸಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಈಗ ಮಾವು ಬೆಳೆ ಕೈಗೆ ಬರುವಂತಹ ಫಸಲು ಕೊಡುವಂತಹ ಸಮಯ ಇದು. ಈ ಸಂದರ್ಭದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ದಯಮಾಡಿ ಅದ್ರ ಮಧ್ಯೆ ನೀವು ಧರ್ಮ ಜಾತಿ ಭೇದ ತಗೊಂಬಂದು ಹಾಳು ಮಾಡಬೇಡಿ. ಜೊತೆಗೆ ಇಷ್ಟೇ ಬೆಲೆ ಕೊಡಬೇಕು ಅಂತ ನೀವು ಒತ್ತಡನ ಕೂಡ ಹಾಕ್ಬೇಡಿ. ಇದೆಲ್ಲದಕ್ಕೂ ಕೂಡ ಅವಕಾಶವನ್ನು ಕೊಡೋದಿಲ್ಲ. ಜೊತೆಗೆ ಯಾರೆಲ್ಲ ಕಲ್ಲು ತೂರಾಟ ಮಾಡಿದ್ರು ಅವ್ರಿಗೆ ಪೊಲೀಸ್ ಇಲಾಖೆ ಕೂಡಲೇ ಅವ್ರನ್ನ ಬಂಧಿಸಿ ಜೊತೆಗೆ ಏನು ಕ್ರಮ ಕೈಗೊಳ್ಬೇಕು ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕು ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ನೋಡ್ಕೊಂಬರೋಣ, ಬನ್ನಿ. ತಾವು ಸ್ಪರ್ಧೆ ಮಾಡ್ತೀರಂತ ಹೇಳ್ತಾರೆ. ನಾನು ಎಲ್ಲಿಯೂ ಸಹ ಶ್ರೀನಿವಾಸಪುರದಿಂದ ಕಂಟೆಸ್ಟ್ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಪಕ್ಷದ ನಾಯಕರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಾವು ಬದ್ಧ. ಪಕ್ಷದ ತೀರ್ಮಾನವೇ ಅಂತಿಮ ನಮ್ಮಲ್ಲಿ ಬಿಜೆಪಿಯಲ್ಲಿ, ಬೇರೆ ಮಾತಿಲ್ಲ. ಜಿಲ್ಲಾಧ್ಯಕ್ಷರು ಇಲ್ಲೇ ಇದ್ದಾರೆ, ನಾನು ಇದ್ದೀನಿ, ನಮ್ಮ ನಾಯಕರೆಲ್ಲ ಇಲ್ಲೇ ಇದ್ದಾರೆ. ಪಕ್ಷಕ್ಕಿದ್ದ ದೊಡ್ಡವರು ಯಾರೂ ಇಲ್ಲ. ಪಕ್ಷ ಎಲ್ಲಿ ನಿಲ್ಲಬೇಕು ನಿಲ್ಲೋ ಜವಾಬ್ದಾರಿ ಅದು ವೇಣುಗೋಪಾಲ್ ಆಗಿರ್ಬೋದು, ನಾನು ಆಗಿರ್ಬೋದು, ಇನ್ನೊಬ್ರು ಮತ್ತು ಯಾರೇ ಆಗಿರ್ಬೋದು, ಪಕ್ಷ ತಿಳ್ಕೊಳ್ಳೋ ಜವಾಬ್ದಾರಿ ನಮ್ಗೆ ಜವಾಬ್ದಾರಿ. ಹಾಗಾಗಿ ಪಕ್ಷ ತೀರ್ಮಾನ ತಗೊಳ್ಳುತ್ತೆ. 2023ಕ್ಕೆ ಚುನಾವಣೆ ಪ್ರಕ್ರಿಯೆ ಆಲ್ರೆಡಿ ಸಿದ್ಧತೆ ತಯಾರಾಗಿದೆ. ಇನ್ನು 2-3 ತಿಂಗಳಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಏನು ನಿರ್ದೇಶನ ಕೊಡ್ತೋ ನಿರ್ದೇಶನ ಪಾಲನೆ ನಡೆದಿರುವಂತಹ ಘಟನೆ ಅದನ್ನ ಬಹಳ ಉಗ್ರವಾದ ಪದಗಳಲ್ಲಿ ಖಂಡನೆ ಮಾಡ್ತೀನಿ. ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ವಿದ್ಯುತ್ ಅನ್ನ ಸಂಪರ್ಕ ಕಡಿತ ಮಾಡಿ ಕತ್ತಲಲ್ಲಿ ಆ ಶೋಭಾಯಾತ್ರೆ ಮೇಲೆ ಕಲ್ಲು ತೂರಾಟ ಮಾಡೋದು ನೋಡಿದ್ರೆ ರಣಹೇಡಿಗಳಂತೆ ಅವರು ವರ್ತನೆ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರಬೇಕಾದ್ರೆ ಪೊಲೀಸ್ ಇಲಾಖೆಯ ಗೃಹ ಮಂತ್ರಿ ದಕ್ಷ ಮತ್ತು ಪ್ರಾಮಾಣಿಕ ಇರಬೇಕಾದ್ರೆ ಇಂಥ ಘಟನೆಗಳನ್ನು ನಾವ್ಯಾರು ಸಹಿಸಕ್ಕೆ ಸಾಧ್ಯ ಇಲ್ಲ. ಘಟನೆ ಮರುಕಳಿಸಬಾರದು. ಅವರಿಗೆ ಎಡೆಮರಿ ಕಟ್ಟಬೇಕು, ರೌಡಿ ಶೀಟರ್ ಅನ್ನು ಓಪನ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಯಾರು ಬಾಲ ಬಿದ್ದಂಗೆ ಮಾಡೋ ಜವಾಬ್ದಾರಿ ಸರ್ಕಾರದಿದೆ, ಆ ಕೆಲಸ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇನೆ. ಸೋಷಿಯಲ್ ಮೀಡಿಯಾಗಳಲ್ಲಿ
ನಾನು ಸೋಷಿಯಲ್ ಮೀಡಿಯಾ ಇನ್ನೊಂದು ಮೀಡಿಯಾ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ರೈತರು ಬೆಳೆದ ಬೆಳೆಗೆ ಜಾಸ್ತಿ ಬೆಲೆ ಸಿಗಬೇಕು ಅನ್ನೋದು ನಾನು ಮೊದಲೀಗ ನಾನು ಮಾವಿನ ಬೆಳೆಗಾರನಾಗಿ ಮಾತಾಡ್ತೇನೆ. ಆದರೆ ಎಲ್ಲೋ ಒಂದು ಕಡೆ ಮಾನಪಲ್ಯ ಮಾಡಿಕೊಂಡು ರಿಂಗ್ ಮಾಡಿಕೊಂಡು ಅವ್ರಿಗೆ ಹೇಳಿದ್ದೇ ರೇಟ್ ಕೊಡ್ತೀವಿ ಇಷ್ಟೇ ರೇಟ್ ಕೊಡೋದು ಅನ್ನುವ ದೌರ್ಜನ್ಯ ಐತಲ್ಲ ಅದಕ್ಕೆ ಫುಲ್ ಸ್ಟಾಪ್ ಆಗಬೇಕಾಗಿ. ಅದು ಬಿಟ್ಟು ಇದರಲ್ಲಿ ಜಾತಿ ಧರ್ಮ ಮತ್ತೊಂದು ಇನ್ನೊಂದು ತಂದು ರೈತರು ತೊಂದರೆ ಮಾಡೋದು ಬೇಡ. ಆದರೆ ಈ ಸಿಂಡಿಕೇಟು ಈ ಮಾನವಪಲಿ ಇದನ್ನು ಬ್ರೇಕ್ ಮಾಡೋ ಕಾಲ ಬಂದಿದೆ, ಬ್ರೇಕ್ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.